सर थॉमस रॉबर्टसन प्रकार सो रैलवे आड़गड़ हलिय आड़ व्यवस्थे रद्दगोळिसबेकंत मोदले शिफारस एरनेदागि अंतर्रे जन सदस्य रैलवे मंडल स्थापिसबेकु इन मुंदे आ रैलवे मंडल नायकत्वले एल्ल रैलिगे ओडिसबेकु अन्नोदे आ निर्णय सले कोट्ट हले व्यवस्थे रद्दगोळिसोदु एरनेदु मूरु जन सदस्य रैलवे मंडल स्थापिसोदु ಈ ರೈಲ್ವೆ ಮಂಡಳಿ ಮೂಲಕ ನಿಮ್ಮ ಮುಂದೆ ಎಲ್ಲ ರೈಲುಗಳನ್ನು ಓಡಿಸಬೇಕು ಅನ್ನೋದು ಉದ್ದೇಶ ಆಗಿತ್ತು. ಇನ್ ಮೂರನೇದಾಗಿ ವ್ಯವಹಾರಿಕ ಆಧಾರದ ಮೇಲೆ ವ್ಯವಹಾರಿಕ ಬುದ್ಧಿಮತ್ತೆ ಆಧಾರದ ಮೇಲೆ ರೈಲುಗಳನ್ನು ಓಡಿಸೋದು. ಹಾಗಾದ್ರೆ ಮೂರನೇದಾಗಿ ವ್ಯವಹಾರಿಕ ಬುದ್ಧಿಮತ್ತೆ ಆಧಾರದ ಮೇಲೆ ರೈಲುಗಳನ್ನು ಓಡಿಸೋದು ಅಂದ್ರೆ ಏನು? ನಾನು ಏನು ಮಾಡಿದ್ರೆ ನನಗೆ ಎಷ್ಟು ಲಾಭ ಬರುತ್ತೆ ಅನ್ನೋದನ್ನು ವಿಚಾರ ಮಾಡೋದೇ ವ್ಯವಹಾರಿಕ ಬುದ್ಧಿಮತ್ತೆ. ಹಾಗಾದ್ರೆ ರೈಲನ್ನು ಈ ರೂಟ್ನಲ್ಲಿ ಓಡಿಸಿದ್ರೆ ನಮ್ಮ ಸರ್ಕಾರಕ್ಕೆ ಎಷ್ಟು ಲಾಭ ಬರುತ್ತೆ ಅಥವಾ ರೈಲಿನಿಂದ ಎಷ್ಟು ಲಾಭ ಬರುತ್ತೆ ಅಂತ ಅನ್ನೋದನ್ನ ವಿಚಾರ ಮಾಡಬೇಕು. ಈಗ ಪ್ರಯಾಣಿಕರು ಇದೆ ಅಂತ ರೂಟ್ನಲ್ಲಿ ಮಾರ್ಗದಲ್ಲಿ ಓಡಿಸೋದ್ರಿಂದ ತುಂಬಾ ನಷ್ಟ ಆಗುತ್ತೆ ತಾನೇ. ಅದಕ್ಕೆ ಏನಿರ್ತಾನೆ ವ್ಯವಹಾರಿಕ ಬುದ್ಧಿಮತ್ತೆ ಮೇಲೆ ರೈಲುಗಳನ್ನು ಓಡಿಸೋದು. ಎಲ್ಲಿ ಹೆಚ್ಚು ಆದಾಯ ಬರುತ್ತೆ ಅಲ್ಲಿ ರೈಲನ್ನು ಓಡಿಸಿ, ಎಲ್ಲಿ ಕಡಿಮೆ ಆದಾಯ ಬರುತ್ತೆ ಅಲ್ಲಿ ರೈಲನ್ನು ಓಡಿಸಬೇಡಿ ಅಂತ ಹೇಳಿ ಅವನು ಸಲಹೆ ಕೊಡಲ್ಪಟ್ಟ. ಈ ನಾಲ್ಕನೇದಾಗಿ ಸೊ ರೈಲ್ವೆ ಕಾಮಗಾರಿಗಳನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ರೈಲ್ವೆ ಒಂದು ಇಲಾಖೆಯ ನಿಯಂತ್ರಣದಲ್ಲಿ ಅಥವಾ ರೈಲ್ವೆ ಮಂಡಳಿಯ ನಿಯಂತ್ರಣದಲ್ಲಿ ಏನ್ ಮಾಡಬೇಕು? ರೈಲ್ವೆ ಕಾಮಗಾರಿಗಳನ್ನ ಖಾಸಗಿಯವರಿಗೆ ವಹಿಸುವುದು. ಸೊ ಹಾಗಾದ್ರೆ ಈ ಖಾಸಗಿಯವರಿಗೆ ರೈಲ್ವೆ ಕಾಮಗಾರಿಗಳನ್ನ ವಹಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಈ ರೈಲ್ವೆ ಕಂಬಿ ಹಾಕ್ಬೇಕು ಅಂತ ಹೇಳೋಣ? ರೈಲ್ವೆ ಕಂಬಿ ಹಾಕ್ಬೇಕು ಅಂತ ಹೇಳಿ ಅದಕ್ಕೊಂದು ಒಂದು 500 ಜನ 1000 ಜನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿವಿ ಅಂತ ಹೇಳ್ಕೊಳ್ಳೋಣ. ಆ ರೈಲ್ವೆ ಕಂಬೆ ಹಾಕೋದು ಮುಗಿದ ಮೇಲೆ ರೈಲ್ವೆ ಓಡಾಕತ್ತಿದ ಮೇಲೆ ಆ ಒಂದು 500 ರಿಂದ 1000 ಜನರಿಗೆ ಉದ್ಯೋಗ ಇಲ್ಲದೇ ಅಲ್ಲಿ ಮೂಲ ಆಗ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ. ಆಗ ಅವರಿಗೆ ಸಂಬಳ ಸುಮ್ಮನೆ ಕೊಡಬೇಕಾಗತ್ತೆ ತಾನೇ? ರೈಲ್ವೆ ಡಿಪಾರ್ಟ್ಮೆಂಟ್ ನಷ್ಟಕ್ಕೆ ಬರುತ್ತೆ ತಾನೆ? ಹಾಗಾಗಿ ಇದಾಗಬಾರ್ದು. ಹಾಗಾದ್ರೆ ಏನ್ ಮಾಡಬೇಕು? ಸೊ ರೈಲ್ವೆ ಕಾಮಗಾರಿಗಳನ್ನ ರೈಲ್ವೆ ಇಲಾಖೆ ನಿಯಂತ್ರಣದಲ್ಲಿ ಅಥವಾ ರೈಲು ಮಂಡಳಿ ನಿಯಂತ್ರಣದಲ್ಲಿ ಸೊ ಖಾಸಗಿಯಲ್ಲಿ ವಹಿಸುವುದು ಅಂತ ಹೇಳಿ ಶಿಫಾರಸು ಮಾಡಲ್ಪಟ್ಟ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಅವತ್ತು 36,000 ಮೈಲಿ ಉದ್ದದ ರೈಲ್ವೆ ಮಾರ್ಗ ಇದ್ರು ಕೂಡ ಭಾರತದಲ್ಲಿ ಅಪಾರ ನಷ್ಟವನ್ನು ಅನುಭವಿಸ್ತಾ ಇತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅಥವಾ ವಿಭಾಗ ಅಂತ ನಿಮ್ಗೆ ಹೇಳ್ತೀನಿ ಅಲ್ವಾ? ಸೊ ಈ ಒಂದು ಮೇಲಿನ ಎಲ್ಲ ಶಿಫಾರಸುಗಳನ್ನ ರಾಬರ್ಟ್ಸನ್ ನೀಡಲ್ಪಟ್ಟಂತ ಶಿಫಾರಸುಗಳನ್ನ ಸೊ ಲಾರ್ಡ್ ಕರ್ಜನ್ ಅಳವಡಿಸಿಕೊಂಡ, ಅವುಗಳೆಲ್ಲವನ್ನು ಕಾರ್ಯರೂಪಕ್ಕೆ ತಂದ. ಅಷ್ಟೇ ಅಲ್ಲದೆ 6,900 ಮೈಲಿಗಳುದ್ದದ ರೈಲ್ವೆ ಮಾರ್ಗವನ್ನು ಹೊಸದಾಗಿ ಅವನು ಹಾಕಿಸಲ್ಪಟ್ಟ, ಸೊ ರಚಿಸಲ್ಪಟ್ಟ, ನಿರ್ಮಿಸಲ್ಪಟ್ಟು ಭಾರತೀಯರಿಗೆ ಬಹಾದೂಪಕಾರವನ್ನು ಕೈಯಲ್ಪಟ್ಟ. ಹಾಗ ನೆಕ್ಸ್ಟ್ ಕಲ್ಕತ್ತಾ ಕಾರ್ಪೊರೇಷನ್. ಸೊ ಇಲ್ಲೊಬ್ಬ ಏನಾಗಿದ್ದ ಅಂತ ಹೇಳಿದ್ರೆ ಸೊ ನಿರಂಕುಶಾಧಿಕಾರಿಯಾಗಿದ್ದ. ಸೊ ನಿರಂಕುಶಾಧಿಕಾರಿಯಾಗಿದ್ದು ಅವನು ಭಾರತೀಯರ ಬಗ್ಗೆ ಆಗಲಿ, ಭಾರತದ ಬಗ್ಗೆ ಆಗಲಿ, ಭಾರತೀಯರ ಸಾಮರ್ಥ್ಯದ ಬಗ್ಗೆ ಮತ್ತು ಪ್ರತಿಭೆ ಬಗ್ಗೆ ಆಗಲಿ ಅವನಿಗೆ ನಂಬಿಕೆ ಇರಲಿಲ್ಲ, ವಿಶ್ವಾಸವುಳ್ಳವನಾಗಿದ್ದ. ಹಾಗಾಗಿ ಸೊ ಹಿಂದೆ ಲಾರ್ಡ್ ರಿಪ್ಪನ್ನ ಭಾರತೀಯರಿಗೆ ಸ್ಥಾನಿಕ ಸ್ವಯಂ ಆಡಳಿತ ವ್ಯವಸ್ಥೆಯಲ್ಲಿ ತರಬೇತಿ ಕೊಡಬೇಕು ಅನ್ನೋದಕ್ಕಾಗಿನೇ ಭಾರತೀಯರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದ, ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರದಂತೆ ನೋಡಿಕೊಂಡಿದ್ದ. ಭಾರತೀಯರೇ ಸ್ವಂತ ಆಡಳಿತ ನಡೆಸಬೇಕು, ಅವರಿಗೆ ತರಬೇತಿ ಹೊಂದಬೇಕು, ಈ ದೇಶ ಹೌದು ಅಂತ ತಿಳ್ಕೊಂಡಿದ್ದ. ಆದ್ರೆ ಇವನೇನ್ ಮಾಡ್ದ, ಸೊ ಸ್ಥಾನಿಕ ಸ್ವಯಂ ಆಡಳಿತ ವ್ಯವಸ್ಥೆಯನ್ನ ಸೊ ಮತ್ತೆ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸುವಂತ ನಿರ್ಧಾರ ತೆಗೆದುಕೊಳ್ತಾನೆ. ಇದಕ್ಕೆ ಒಳ್ಳೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಕಲ್ಕತ್ತಾ ಕಾರ್ಪೊರೇಷನ್, ಅವತ್ತು ಭಾರತದ ರಾಜಧಾನಿ ಆಗಿತ್ತು. ಸೊ ಕಲ್ಕತ್ತಾದಲ್ಲಿ ಕಾರ್ಪೊರೇಷನ್ ನಲ್ಲಿ 50 ಜನ ಕಾರ್ಪೊರೇಟರಿ ಗ್ರೂಪ್ ಚುನಾಯಿತ ಸದಸ್ಯರು ಇದ್ರು. ಹಿಂದೆ ಒಬ್ಬ ಅದರ ಚೇರ್ಮನ್ ಇದ್ದ, ಮೇಯರ್ ಇದ್ದ, ಒಟ್ಟು 51 ಮಂದಿ ಸದಸ್ಯರಿದ್ರು. ಈಗೇನ್ ಮಾಡಿದ ಲಾರ್ಡ್ ಕರ್ಜನ್ ಅಂದ್ರೆ ಕೇವಲ 25 ಚುನಾಯಿತ ಸದಸ್ಯರ ಸಂಖ್ಯೆನ ಕೇವಲ 25ಕ್ಕೆ ಸೀಮಿತಗೊಳಿಸಲ್ಪಟ್ಟ. ಹಾಗಾದ್ರೆ ಚುನಾಯಿತರ ಸಂಖ್ಯೆ ಕೇವಲ 25ಕ್ಕೆ ಸೀಮಿತಗೊಳಿಸಲ್ಪಟ್ಟ, ಅಷ್ಟೇ ಸದಸ್ಯರನ್ನ ನಾಮಕರಣಗೊಳಿಸಲ್ಪಟ್ಟ. ಹಾಗೆ ಅದರ ಮೇಯರ್ ಅಥವಾ ಚೇರ್ಮನ್ ಕೂಡ ನಾಮಕರಣಗೊಳ್ಳುವಂತಹ ಸದಸ್ಯನನ್ನೇ ಮಾಡಲ್ಪಟ್ಟ. ಹೀಗಾಗಿ ನಾಮಕರಣಗೊಂಡಂತಹ ಸದಸ್ಯರ ಸಂಖ್ಯೆನೇ ಹೆಚ್ಚಾಗಲ್ಪಡ್ತು, ಚುನಾಯಿತರ ಸದಸ್ಯರ ಸಂಖ್ಯೆ ಕಡಿಮೆ ಆಗಲ್ಪಡ್ತು ಅಲ್ವಾ? ಹಾಗಾಗಿ ಸೊ ಇದ್ರ ವಿರುದ್ಧ ಏನಾಯ್ತಪ್ಪ ಅಂತ ಹೇಳಿದ್ರೆ ಸರ್ ನೋಡಿ, ಇದ್ರ ವಿರುದ್ಧ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಪ್ರಬಲವಾದಂತಹ ಪ್ರತಿಭಟನೆಯನ್ನು ತೋರ್ಪಡಿಸ್ತಾರೆ. ಇವನು ಭಾರತದ ಸರ್ವಾಧಿಕಾರಿ, ಭಾರತೀಯರ ಹಕ್ಕು ಬಾಧ್ಯತೆಗಳನ್ನು ಕಿತ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಎಷ್ಟೇ ಪ್ರತಿರೋಧ ಒಡ್ಡಿದ್ರು ಕೂಡ ಏನಾಯ್ತು, ಸೊ ಅದು ನಿಲ್ಸೋಕ್ಕಾಗಲಿಲ್ಲ. ಹಾಗೆ ನೆಕ್ಸ್ಟ್ ಬಂಗಾಳ ವಿಭಜನೆ 1905. ಲಾರ್ಡ್ ಕರ್ಜನ್ ಮತ್ತೊಂದು ಪ್ರಮುಖವಾದಂತಹ
ಪ್ರಬಲವಾದಂತಹ ಪ್ರತಿಗಾಮಿ ನೀತಿ ಅಂತ ಹೇಳಿದ್ರೆ ಅವನು ಬಂಗಾಳದ ವಿಭಜನೆ ಅಂತ ಹೇಳ್ಬೋದು 19ನೇ ಇಸವಿ. ಸೊ ಬಂಗಾಳ ಅವತ್ತು ಎಷ್ಟು ವಿಶಾಲವಾಗಿತ್ತು ಅಂತ ಹೇಳಿದ್ರೆ ಇವತ್ತಿನ ಬಾಂಗ್ಲಾದೇಶ್, ಪಶ್ಚಿಮ ಬಂಗಾಳ, ಹಾಗೆ ನಾಗಾಲ್ಯಾಂಡ್, ಮಣಿಪುರ್, ಮೇಘಾಲಯ, ಸಿಕ್ಕಿಂ ಇವೆಲ್ಲವುಗಳು, ಆಸಾಮ್ ಇವೆಲ್ಲವುಗಳು ಕೂಡ ಏನಾಗಿತ್ತು ಅಂತ ಹೇಳಿದ್ರೆ ಬಂಗಾಳ ಪ್ರಾಂತ್ಯ ಒಂದರಲ್ಲಿ ಇತ್ತು. ಹಾಗೆ ಎಷ್ಟು ದೊಡ್ಡದಾಗಿತ್ತು ಅದು 98,000 ಚದರ ಮೈಲುಗಳ ವಿಸ್ತೀರ್ಣ ಹೊಂದಿತ್ತು. ಹಾಗೆ ಇಲ್ಲಿರೋ ಜನಸಂಖ್ಯೆ ಎಷ್ಟಿತ್ತು ಅಂದರೆ 78 ದಶಲಕ್ಷ ಜನತೆಯನ್ನು ಹೊಂದಿತ್ತು, ಅಂದರೆ 7,80,000. ಅವತ್ತು ಭಾರತದಲ್ಲಿರುವಂಥ ಜನಸಂಖ್ಯೆನೇ 25 ಕೋಟಿ ಇತ್ತು. ಆ 25ರಲ್ಲಿ 8 ಕೋಟಿ ಜನ ಇಲ್ಲೇ ಇದ್ರು. ಸೊ ಇದನ್ನು ಒಬ್ಬ ಲೆಫ್ಟಿನೆಂಟ್ ಗವರ್ನರ್ನಿಂದ ಇದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ, ಆಡಳಿತದ ಅನುಕೂಲಕ್ಕೆ ಇದನ್ನು ಇಬ್ಬಾಗ ಮಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿದ. ಸೊ ಇದಕ್ಕಾಗಿ ಲಾರ್ಡ್ ಕರ್ಜನ್ ಇಡೀ ಬಂಗಾಳಕ್ಕಂತ ಪ್ರಯಾಣ ಮಾಡಿದ. ಪ್ರಯಾಣ ಮಾಡಿ 19ನೇದರಲ್ಲಿ ವಂಗಭಂಗ ಕಾಯ್ದೆಯನ್ನು ಜಾರಿಗೆ ತಂದು ಅದರ ಮೂಲಕ ಬಹುಸಂಖ್ಯಾತ ಮುಸ್ಲಿಮರನ್ನ ಒಳಗೊಂಡಂಥ ಪೂರ್ವ ಬಂಗಾಲವನ್ನು ಪ್ರತ್ಯೇಕವಾದಂಥ ಪೂರ್ವ ಬಂಗಾಳ ಪ್ರಾಂತ್ಯ ಅಂತ ಮಾಡಿದ. ಅಲ್ಲಿ ಬರೀ ಬಹುತೇಕ ಮುಸ್ಲಿಮರಿದ್ರು, ಬಹುಸಂಖ್ಯಾತ. ಅದರ ರಾಜಧಾನಿ ಢಾಕಾ, ಅದರ ರಾಜಧಾನಿ ಢಾಕಾವನ್ನು ಮಾಡಲ್ಪಟ್ಟ. ಹಾಗೆ ಬಹುಸಂಖ್ಯಾತ ಹಿಂದೂಗಳನ್ನ ಒಳಗೊಂಡಂಥ ಒಂದು ಪ್ರದೇಶವನ್ನು ಪಶ್ಚಿಮ ಬಂಗಾಳ ಅಂತ ಹೇಳಿ ಮಾಡಲ್ಪಟ್ಟ. ಆ ಪಶ್ಚಿಮ ಬಂಗಾಳ ಪ್ರಾಂತ್ಯ ಅಂತ ಮಾಡಲ್ಪಟ್ಟ. ಅದರ ರಾಜಧಾನಿಯನ್ನು ಕಲ್ಕತ್ತಾ ಮಾಡಲ್ಪಟ್ಟ. ಹೀಗೆ ಅಖಂಡವಾಗಿದ್ದಂಥ ಬಂಗಾಲವನ್ನು ಇಬ್ಬಾಗ ಮಾಡಲ್ಪಟ್ಟ. ಸೊ ಇದಕ್ಕೆ ಮೂಲ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಅವನ ಒಳಗಿನ ಉದ್ದೇಶ ಏನಾಗಿತ್ತು ಅಂದರೆ, ಅವತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇತ್ತಲ್ಲ, ಇದಕ್ಕೆ ರಾಷ್ಟ್ರೀಯ ಆಂದೋಲನ ಅಂತ ಕರಿತೀವಿ. ಈ ರಾಷ್ಟ್ರೀಯ ಆಂದೋಲನದ ಒಂದು ಮೂಲ ಒಂದು ಕೇಂದ್ರ ಬಿಂದು ಯಾವುದಾಗಿತ್ತು ಅಂದರೆ ಬಂಗಾಳ ಆಗಿತ್ತು. ಬಂಗಾಳದಲ್ಲಿ ಹೆಚ್ಚು ಕ್ರಾಂತಿ ಅತ್ಯಂತ ತೀವ್ರಗತಿಯಾಗಿತ್ತು. ಎಲ್ಲ ಅಲ್ಲಿಂದನೇ ಆ ಕ್ರಾಂತಿಯ ಕಿಡಿ ಅಲ್ಲಿಂದಲೇ ಆರಂಭ ಆಗ್ತಾ ಇತ್ತು, ಅಲ್ಲಿಂದನೇ ಪ್ರಾರಂಭ ಆಗ್ತಾ ಇತ್ತು, ಮುಂದೆ ಇಡೀ ದೇಶದಾದ್ಯಂತ ಅದು ಪ್ರಶಸ್ತ ಆಯಿತು. ಅವತ್ತಿನ ಕ್ರಾಂತಿಕಾರ ನಾಯಕರೆಲ್ಲ ಬಂಗಾಳದಲ್ಲಿ ಇದ್ರು. ಹಾಗಾದ್ರೆ ಈ ಬಂಗಾಳದಲ್ಲಿರುವಂತಹ ಈ ಕ್ರಾಂತಿಕಾರ ನಾಯಕರನ್ನು ಹತ್ತಿಕ್ಕಬೇಕು, ಈ ಕ್ರಾಂತಿಯನ್ನ ಹತ್ತಿಕ್ಕಿದ್ರೆ ಇನ್ನೂ ಎಷ್ಟೋ 100 ವರ್ಷಗಳ ಕಾಲ ಈ ದೇಶ ಆಳ್ಬಹುದು ಅಂತ ಹೇಳಿ ಆ ಬ್ರಿಟಿಷರು ಅವರು ಭಾವಿಸ್ಕೊಂಡಿದ್ರು, ಲಾರ್ಡ್ ಕರ್ಜನ್. ಸೊ ಅವತ್ತು ಬರೀ ಕರ್ನಾಟಕದ ಕೋಲಾರ ಚಿನ್ನದ ಗಡಿಯಿಂದನೇ ಪ್ರತಿ ವರ್ಷ ಟನ್ನುಗಟ್ಟಲೆ ಚಿನ್ನವನ್ನು ಒಯ್ತಾ ಇದ್ರು. ಅವತ್ತು 100 ಲಾರಿಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇತ್ತು, ಹಡಗಳು ತುಂಬಿ ಕಳಿಸ್ತಾ ಇತ್ತು. ಇಂಥ ಒಂದು ಶ್ರೀಮಂತವಾದಂತಹ ಈ ದೇಶವನ್ನ, ಅನೇಕ ಸಂಪನ್ಮೂಲಗಳಿಂದ ಕೊಡದಂತಹ ಈ ದೇಶವನ್ನ ಬಿಡೋದಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಈ ಬಂಗಾಳದಲ್ಲಿ ಕ್ರಾಂತಿಯ ಕಿಡಿಯನ್ನ ನಾಶ ಮಾಡಬೇಕು, ಇದನ್ನ ಹೇಗೆ ಅಂದ್ರೆ ಜಾತಿ ಆಧಾರದ ಮೇಲೆ ಹೊಡಿಬೇಕು ಅಂತೇಳಿ ಅವತ್ತು ಹಿಂದೂಗಳಿಗೆ ಮುಸ್ಲಿಮರಿಗೆ ಬೆಂಬಲ ಕೊಡದಂತೆ, ಹಿಂದೂಗಳ ವಿರೋಧಿಗಳು ಮುಸ್ಲಿಮರಾಗಬೇಕು, ಈ ದೇಶದಲ್ಲಿ ಅವರವರೊಳಗೆ ಬಡದಾಡ್ಕೊಂಡು ಸಾಯ್ಬೇಕೇ ವಿನ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವ್ರು ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವನು ಏನ್ ಮಾಡ್ತಾನೆ ಲಾರ್ಡ್ ಕರ್ಜನ್ ಅಂದ್ರೆ, ಹಿಂದೂ ಮತ್ತು ಮುಸ್ಲಿಮನ ಒಂದು ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಬಂಗಾಳವನ್ನು ಹೊಡೆಯಲ್ಪಟ್ಟ, ಮುಸ್ಲಿಮರನ್ನ ತೃಪ್ತಿಪಡಿಸಲ್ಪಟ್ಟ. ಇದರ ವಿರುದ್ಧವಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ನಾಯಕತ್ವದಲ್ಲಿ ವಂಗಭಂಗ ಚಳವಳಿ ಪ್ರಾರಂಭ ಆಯಿತು. ಈ ವಂಗಭಂಗ ಕಾಯ್ದೆ ವಿರುದ್ಧ ವಂಗಭಂಗ ಚಳವಳಿ ಪ್ರಾರಂಭ ಆಯಿತು. ಸೊ ಈ ಕಾಯ್ದೆ ಎಷ್ಟು ಪ್ರಬಲವಾಗಿತ್ತು ಅಂತ ಹೇಳಿದ್ರೆ, ಅದು ಕ್ರಮೇಣವಾಗಿ ಸ್ವದೇಶಿ ಚಳುವಳಿಗೆ ಕಾರಣ ಆಗಲ್ಪಡ್ತು. ಸ್ವದೇಶಿ ಚಳುವಳಿ ಏನಾಯಿತು ಅಂತ ಹೇಳಿದ್ರೆ, ಭಾರತೀಯರು ವಿದೇಶಿ ಬಟ್ಟೆಗಳು ಹೊರಗೆ ತೊಗೊಂಡು ಸುಡೋದ್ರ ಮೂಲಕ ಅವರಲ್ಲಿ ಸ್ವದೇಶದ ಅಭಿಮಾನ, ಸ್ವಾಭಿಮಾನ, ದೇಶಾಭಿಮಾನ ಕಿಚ್ಚು ಹೆಚ್ಚಾಗೋದಕ್ಕೆ ಕಾರಣ ಆಗಲ್ಪಡ್ತು. ಹಾಗೆ ಎಲ್ಲೆಲ್ಲೂ ಈ ಸ್ವದೇಶಿ ಚಳುವಳಿ ಆವರಿಸಿಕೊಳ್ಳಲ್ಪಡ್ತು. ಇದು ಕ್ರಮೇಣವಾಗಿ ಭಾರತವನ್ನೇ ಆವರಿಸಿಕೊಳ್ಳಲ್ಪಡ್ತು. ಅವತ್ತು ಬ್ರಿಟಿಷರಿಗೆ ಇದನ್ನು ಎದುರಿಸೋದೇ ಕಷ್ಟವಾಗಲ್ಪಡ್ತು, ಅಷ್ಟೊಂದು ಪ್ರಬಲವಾಗಲ್ಪಡ್ತು. ಇದ್ರ ಜೊತೆಗೆ ಅವತ್ತು ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಲ್ಪಟ್ಟಂತಹ ವಂದೇ ಮಾತರಂ ಗೀತೆ ಇಡೀ ದೇಶದಾದ್ಯಂತ ಒಂದು ದೇಶದ ರಾಷ್ಟ್ರಾಭಿಮಾನದ ಮಂತ್ರವಾಗಿ ಹೊರಡಲ್ಪಡ್ತು, ವಂದೇ ಮಾತರಂ ಎಂಬ ಗೀತೆ. ಅದೇ ರೀತಿಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಲ್ಪಟ್ಟಂತಹ ಜನಗಣ ಮನ ಎಂಬ ರಾಷ್ಟ್ರಗೀತೆ ಇಡೀ ದೇಶದಾದ್ಯಂತ ರಾಷ್ಟ್ರಗೀತೆಯಾಗಿ ಮೊಳಗಲ್ಪಡ್ತು. ಬ್ರಿಟಿಷ್ ಸರ್ಕಾರ ಈ ರಾಷ್ಟ್ರಗೀತೆ ಜನಗಣ ಮನ ವಂದೇ ಮಾತರಂ ಗೀತೆಗಳನ್ನು ನಿಷೇಧಿಸಲ್ಪಡ್ತು. ಆದರೂ ಕೂಡ ಜನ ಬಿಡಲಿಲ್ಲ, ಅದರಲ್ಲಿ ಗುಂಪು ಕೂಡುದು ಬ್ರಿಟಿಷರ ವಿರುದ್ಧ ಈ ಒಂದು ದೇಶದ ಹೋರಾಟಗಾರರು ಅವರ ಪ್ರಬಲವಾದ ಪ್ರತಿಭಟನೆಯನ್ನು ತೋರ್ಪಡಿಸೋದು, ಅವ್ರ ವಿರುದ್ಧ ಬಾಂಬ್ಗಳನ್ನ ಹಾಕೋದು ಇವೆಲ್ಲ ಪ್ರಾರಂಭ ಆಗಲ್ಪಡ್ತು. ಆಗ ಬ್ರಿಟಿಷ್ ಸರ್ಕಾರಕ್ಕೆ ಭಾರತವನ್ನು ನಿಯಂತ್ರಿಸೋದೇ ಕಷ್ಟ ಆಗಲ್ಪಡ್ತು. ಇಷ್ಟೆಲ್ಲ ಆದರೂ ಕೂಡ ಲಾರ್ಡ್ ಕರ್ಜನ್ನ ತನ್ನ ಈ ವಂಗಭಂಗ ಕಾಯ್ದೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿಲ್ಲ, ಅವನು ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಲಿಲ್ಲ.
ಅವನು ಹಾಗೇನೆ ತನ್ನ ಸ್ವದೇಶಕ್ಕೆ ಹೋಗಲ್ಪಟ್ಟ. ಮುಂದೆ ಈ ಕ್ರಾಂತಿಕಾರ ಕ್ರಾಂತಿ ತೀವ್ರಗತಿ ಆಗಲ್ಪಡ್ತು. ಕೊನೆಗೆ ಸೋಲಲ್ಪಟ್ಟಂತಹ ಈ ಬ್ರಿಟಿಷ್ ಸರ್ಕಾರ 1919 ಏನ್ ಮಾಡ್ತು ಅಂತ ಹೇಳಿದ್ರೆ ಬಂಗಭಂಗ ಕಾಯ್ದೆ ನಿಂತು ತೆಗೆದುಕೊಳ್ಳಲ್ಪಡ್ತು ಆಗ ಈ ದೇಶದಲ್ಲಿ. ಸೊ ಈ ಒಂದು ಚಳುವಳಿಯ ಸ್ವಲ್ಪ ಪ್ರಮಾಣದಲ್ಲಿ ತಗ್ಗಲ್ಪಡ್ತು ಅವ್ರಿಗೆ ಈ ಚಳುವಳಿ ಅಂದ್ರೆ ಏನು ಭಾರತೀಯರಿಗೆ ಗೊತ್ತಾಯಿತು. ಚಳುವಳಿ ಮೂಲಕ ಬ್ರಿಟಿಷರನ್ನ ನಾವು ಬಗ್ಗಿಸ್ಬೋದು, ಅವರ ಒಂದು ಸೋಲಿಸ್ಬೋದು ಅವ್ರನ್ನ ಅಂಥೇಳಿ ತಿಳ್ಕೊಂಡ್ರು. ಹಾಗಾಗಿ ಈ ಒಂದು ಚಳುವಳಿನೇ ಮುಂದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿಯಾಗಲ್ಪಡ್ತು. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ವಿದೇಶಾಂಗ ನೀತಿ. ಲಾರ್ಡ್ ಕರ್ಜನ್ ವಿದೇಶಾಂಗ ನೀತಿಯನ್ನು ನೋಡ್ತಾ ಇರಬೇಕಾದ್ರೆ, ಲಾರ್ಡ್ ಕರ್ಜನ್ ಕೂಡ ಈ ಹಿಂದೆ ರಿಪ್ ಅನ್ನು ಹಾಗೇನೆ ಅದಕ್ಕಿಂತ ಮುಂಚೆ ಹೆಸ್ಟಿಂಗ್ಸ್ ಹಾಗೇನೆ ವೆಲ್ಲೆಸ್ಲಿ ಲಿಟ್ ಅನ್ನು ರಿಪ್ ಅನ್ನು ಇವರೇ ಮುಂತಾದವರು ಕೂಡ ಆರಂಭಿಸಲ್ಪಟ್ಟಂಥ ವಿದೇಶಾಂಗ ನೀತಿ ಯಶಸ್ವಿ ಆಗಿರಲಿಲ್ಲ. ಅದಕ್ಕೊಂದು ಸರಿಯಾದ ಸ್ವರೂಪವನ್ನು ಕೊಟ್ಟಂತ ಕೀರ್ತಿ ಯಾರಿಗೆ ಸಲ್ತಾ ಇದೆ ಅಂತ ಹೇಳಿದ್ರೆ ಲಾರ್ಡ್ ಕರ್ಜನ್ಗೆ ಸಲ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ವಿದೇಶಾಂಗ ನೀತಿಯಲ್ಲಿ ನಾವು 4 ನೋಡ್ತಾ ಇದ್ದೀವಿ. ಯಾವುದು ಅಂತ ಹೇಳಿದ್ರೆ, ಸೊ ವಾಯುವ್ಯ ಗಡಿ ನೀತಿ 1, 2 ಅಫ್ಘಾನ್ ನೀತಿ, 3 ಪರ್ಷಿಯನ್ ನೀತಿ, 4 ಟಿಬೆಟಿನ ದಲೈ ಲಾಮನೊಡನೆ ಸಂಬಂಧ. ಹಾಗಾದ್ರೆ 1 ವಾಯುವ್ಯ ಗಡಿ ನೀತಿ, 2 ಅಫ್ಘಾನ್ ನೀತಿ, ಹಾಗೇನೆ ಪರ್ಷಿಯಾದ ಅಬಿಬುಲ್ಲಾನೊಡನೆ ಸಂಬಂಧ, ಹಾಗೇನೆ ನಾಲ್ಕನೇದಾಗಿ ಟಿಬೆಟ್ನ ದಲೈ ಲಾಮನೊಡನೆ ಸಂಬಂಧವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಆ 4 ನಾವೀಗ ವಿದೇಶಾಂಗ ನೀತಿಯಲ್ಲಿ ನೋಡ್ತಾ ಇರಬೇಕಾದ್ರೆ ಎಸ್ ಈ ಚೆಸ್ ನೋಡೋಣ. ಓಕೆ, ಥ್ಯಾಂಕ್ ಯು.